ಒಟ್ಟು ಉದ್ದೇಶ ಶಿರಟ್ಟಿ ಕ್ಷೇತ್ರಕ್ಕೆ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು. 1 ಕೋಟಿ ಬಡ ಕುಟುಂಬಗಳಿಗೆ ಆಧಾರವಾದ ಸರ್ಕಾರವೊಂದಿದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರವಾಗಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಎಂದು ಟೀಕಿಸುವವರಿಗೆ ಇದೊಂದು ಒಳ್ಳೆಯ ನಿದರ್ಶನ ಎಂದು ಕಾನೂನು ಸಚಿವರಾದ ಎಚ್ಕೆ ಪಾಟೀಲ್ ಹೇಳಿದರು. ಶನಿವಾರ ಶಿರಹಟ್ಟಿ ಪಟ್ಟಣದ ವಾರ್ಡ್ ಸಂಖ್ಯೆ 16ರಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 3 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಅನ್ನಭಾಗ್ಯದ ಮೂಲಕ ಬಡವರ ಹಸಿವು ನೀಗಿಸುವ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಪಂಚ ಗ್ಯಾರಂಟಿ ಮೂಲಕ ರಾಜ್ಯದ ಜನತೆಗೆ ನೆಮ್ಮದಿಯನ್ನ ಕಲ್ಪಿಸಿದ್ದೇವೆ. ಪ್ರಸ್ತುತ ಸಣ್ಣ ಪಟ್ಟಣಕ್ಕೆ 3 ಕೋಟಿ ಅನುದಾನ ನೀಡಿ ತಕ್ಕ ಉತ್ತರ ಕೊಟ್ಟಿದ್ದೇವೆ ಎಂದರು. ಈಗ ನೆಮ್ಮದಿಯ ಕರ್ನಾಟಕವನ್ನು ಮಾಡಿದ್ದೇವೆ. ಪ್ರತಿ ಕುಟುಂಬದಲ್ಲಿ ನೆಮ್ಮದಿ ಇದೆ. ಪ್ರತಿ ಕುಟುಂಬದ ಅಡಚಣೆಯ ಇವತ್ತು ನೀಗಿಸುವ ಶಕ್ತಿ ಆ ಕುಟುಂಬದ ಯಜಮಾನಿಗೆ ಇವತ್ತು ಬಂದಿದೆ. ಅಂತ ಒಂದು ವಾತಾವರಣವನ್ನು ನಿರ್ಮಿಸುವುದರ ಜೊತೆಗೆ ಯಾರು ಅಭಿವೃದ್ಧಿ ಕೆಲಸ ಇಲ್ಲ 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 ಅಂತಿದ್ರಲ್ಲ, ಶಿರಟ್ಟಿ ಅಂತ ಸಣ್ಣ ಪಟ್ಟಣ ಪಂಚಾಯತಿಗೆ 3 ಕೋಟಿ ರೂಪಾಯಿ ತಂದುಕೊಟ್ಟೆ ನಾವು. ಅದು ಯಾರಿಗೆ? ಅಲ್ಪಸಂಖ್ಯಾತರ ಇರ್ತಕ್ಕಂಥ ಏರಿಯಾಕ ಈ ಕಾರ್ಯಕ್ರಮ. ಇದಲ್ಲ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟು ಶಿರಟ್ಟಿ ಕ್ಷೇತ್ರದೊಳಗೆ 5 ಕೋಟಿ ರೂಪಾಯಿಗಳನ್ನು ನೋಡ್ರಿ, SC ST ಏನಾದ್ರು ನಿರ್ಲಕ್ಷ್ಯ ಮಾಡಿವೆ ನಾವು. ಹುಮಾಯೂನ್ ಕೇಳಿದ್ರೆ ಅಂಬೇಡ್ಕರ್ ಭವನಕ್ಕೆ 50 ಲಕ್ಷ ರೂಪಾಯಿಯನ್ನ ಈಗಾಗಲೇ ಮಂಜೂರು ಮಾಡಿದ್ದೇವೆ. ಈ ವೇಳೆ KPCC ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತಾ ಎನ್ ದೊಡ್ಮನಿ ಅವರು ಮಾತನಾಡಿ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗೆ ಅಕ್ರಮ ಹಾಗೂ ಮಧ್ಯವರ್ತಿಗಳಿಂದ ಹಾವಳಿಯನ್ನು ತಪ್ಪಿಸಲು ಡಿಜಿಟಲೀಕರಣದ ಮೂಲಕ ನೇರವಾಗಿ ಫಲಾನುಭವಿ ಖಾತೆಗೆ ಹಣ ಸಂದಾಯ ಮಾಡಲಾಗಿದೆ. ಗುತ್ತಿಗೆದಾರರು ಈ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಮತ್ತು ಗುಣಮಟ್ಟದಿಂದ ಮಾಡಬೇಕು. ಸಾರ್ವಜನಿಕರು ಅಭಿವೃದ್ಧಿ ಕಾರ್ಯಕ್ಕೆ ಸಹಕಾರ ನೀಡುವ ಮೂಲಕ ಗುಣಮಟ್ಟದ ಕೆಲಸ ಮಾಡುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಶಿರಟ್ಟಿಯಲ್ಲಿ ನಾನು ಆಡಿ ಬೆಳೆದಂತ ಈ ಒಂದು ಊರಿನಲ್ಲಿ ನನ್ನ ಕೆಲಸ ಮಾಡಕ್ಕೆ ಅನುವು ಮಾಡಿಕೊಟ್ಟಂತ ಎಚ್ಕೆ ಪಾಟೀಲ್ ಸಾಹೇಬರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಅನುದಾನ ತರುವಲ್ಲಿ ಸಲೀಂ ಅಮ್ಮ ಸಾಹೇಬರು, ಎಚ್ಕೆ ಪಾಟೀಲ್ ಸಾಹೇಬರು, ಜಮೀರಮ್ಮ ಸಾಹೇಬರಿಗೆ ಹೇಳಿ ನಮ್ಮ ಕ್ಷೇತ್ರಕ್ಕೆ 5 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ರು. ಅದರಲ್ಲಿ ಹೆಚ್ಚಿನ ಪಾಲು ಶಿರಟ್ಟಿಗೆ ಹಾಕಿಕೊಟ್ಟಾರ. ಯಾಕಂತ ಹೇಳಿದ್ರೆ ನಾನು ಅವ್ರ ಕಡಲಿ ಕೇಳ್ಕೊಂಡೆ, ಸಾಹೇಬ್ರ ಶಿರಟ್ಟಿ ಅಂದ್ರೆ ತವ್ರ ಮನೆ ಇದ್ದಂಗ. ನಾನು ಆಡಿ ಬೆಳೆದಂತ ಈ ಊರು ಹೆಚ್ಚಿನ ಅಭಿವೃದ್ಧಿ ಹೊಂದ್ಲಿ, ಬಹಳ ಕೆಲಸಗಳು ಅದಾವು, ಕೆಲಸಗಳು ಬಹಳ ಆಗಿಲ್ಲ ಅನ್ನೋ ಉದ್ದೇಶದಿಂದ ಸಾಹೇಬ್ರ ನಾನು ಮನವಿಯನ್ನ ಮಾಡಿಕೊಂಡೆ. ಸಾಹೇಬ್ರ ಅದಕ್ಕೆ ಸ್ಪಂದಿಸಿ ಜಮೀರಮ್ಮ ಸಾಹೇಬ್ರಿಗೆ ಹೇಳಿ ನನ್ನ ಕ್ಷೇತ್ರಕ್ಕೆ 5 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ನಾವು ಅವರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಮುಂಬರುವಂತ ದಿನಮಾನಗಳಲ್ಲಿ ಕ್ಷೇತ್ರದ ಯಾವುದೇ ಕೆಲಸಗಳಾಗಲಿ ನಾನು ಎಚ್ಕೆ ಪಾಟೀಲ್ ಸಾಹೇಬ್ರ ಆಶೀರ್ವಾದದಿಂದ ನಾವೆಲ್ಲ ಕೆಲಸಗಳನ್ನ ಮಾಡಿಕೊಳ್ಳೋಣ. ಆ ಎಲ್ಲ ಯಾವುದು ಚಂದ್ರುಲಮಾಣಿ MLA ಸಾಹೇಬ್ರು ಆದರೂ ಕೂಡ ಮೊದಲೇ ಪಕ್ಷ ಏನೇ ಆಗಿರಲಿ, ಆದರೆ ನಾವು ಸೇರಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ, ಯಾವುದೇ ರಾಜಕೀಯ ಮಾಡೋದು ಇದರಲ್ಲಿ ಬೇಡ. ಈ ವೇಳೆ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ, ದೇವಪ್ಪ ಲಮಾಣಿ, ಹುಮಾಯೂನ್ ಮಾಗಡಿ, ಮಹೇಂದ್ರ ಮುಂಡವಾಡ, ಗುರುನಾಥ್ ದಾನಪ್ಪನವರ್, ರಾಘವೇಂದ್ರ ದೊಡ್ಡಮನಿ, ಸಂದೀಪ ಕಪ್ಪತ್ನವರ್, ಮಂಜುನಾಥ ಘಂಟಿ, ಮೈಲಾರಪ್ಪ ಹದಿಮನಿ, ಪರಮೇಶ ಪರಬ, ಮಾಬುಸಾಬ್ ಲಕ್ಷ್ಮೇಶ್ವರ, ಆದರ್ಶ್ ಅರ್ಷದ್ ಡಲಾಯತ್, ಲಕ್ಷ್ಮಣಗೌಡ ಪಾಟೀಲ್, DK ಹೊನ್ನಪ್ಪನವರ್, ಅಜ್ಜು ಪಾಟೀಲ್, ವೀರೇಶ್ ಕೂಬಿಹಾಳ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಮನಿ, ಅನಿಲ್ ಚಾವರೆಡ್ಡಿ, ಬಸವರಾಜ ಶೀರ್ನಹಳ್ಳಿ, ಇಸಾಕ್ ಆದರಳ್ಳಿ, CK ಮುಳಗುಂದ, ಸೋಮನಗೌಡರ ಮರಿಗೌಡ್, ಮಲ್ಲಪ್ಪ ಹುಯಿಲ್ಗೋಳ ಸೇರಿದಂತೆ ಇತರರು ಇದ್ದರು.